ಬೆಳಗಾವಿಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಪ್ರವಾಹ ಕಾರಣಕ್ಕಾಗಿ ಅನೇಕ ರೀತಿಯ ಆಸ್ತಿಪಾಸ್ತಿ ಕೂಡ ನಷ್ಟವಾಗಿದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಪಾದಯಾತ್ರೆ ಒಂದು ಕಡೆ, ಇನ್ನೊಂದು ಕಡೆ ನೆರೆ ಪ್ರದೇಶಗಳಿಗೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ, ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಮಳೆಯ ಅವಾಂತರ. ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಎರಡು ಕಡೆಗಳಲ್ಲೂ ಕೂಡ ನಾಳೆ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ. ಕೃಷ್ಣಾ ನದಿ, ಘಟಪ್ರಭಾ ನದಿಗಳಿಂದ ಆಗಿರುವಂಥ ಹಾನಿಯ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲವರು ಸಾಥ್ ಕೊಡ್ತಾರೆ. ಕೃಷ್ಣಾ ನದಿಯಿಂದ ಆಗಿರುವಂಥ ಅನಾಹುತಗಳೆಷ್ಟು, ಘಟಪ್ರಭಾ ನದಿಯಿಂದ ಆಗಿರುವಂಥ ಅನಾಹುತ ಏನು, ಏನೆಲ್ಲ ತುರ್ತು ಮತ್ತು ಅತ್ಯಂತ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡ್ತಾರೆ. ಜೊತೆಗಲ್ಲಿ ಬೆಳೆ ಹಾನಿಯಾಗಿದೆ, ಮನೆಗಳ ಹಾನಿಯಾಗಿದೆ, ರಸ್ತೆಗಳು ಕುಸಿದೋಗಿದ್ದಾವೆ, ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿದ್ದಾವೆ, ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ, ಬೆಳೆಗಳಂತೂ ಹೇಳ್ತಿರ್ದವು, ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯವರು ಭೇಟಿ ಕೊಟ್ಟು ಪ್ರವಾಹ ಸಂತ್ರಸ್ತರಿಗೆ ಧೈರ್ಯ ತುಂಬಿ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ